ವೆಲ್ಕಮ್ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಇವತ್ತು ಇನ್ನೊಂದು ಒಂದು ಸ್ಲ್ಯಾಂಟ್ ಡಿಸೈನ್, ಅದು ಅಷ್ಟೇ ಥ್ರೆಡ್ ವರ್ಕ್. ಅದನ್ನು ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ, ಸೊ ದಟ್ ನೀವು ಒಂದೇ ಲೈನಲ್ಲಿ ಬ್ಯಾಕು ಫ್ರಂಟು ಮಾಡಿಕೊಂಡು ಮುಗಿಸ್ಕೋಬೋದು. ಬಹಳ ಸುಲಭ ಇದೆ ನೋಡಿ. ಇದಕ್ಕೆ ಆರಳೆ ದಾರ ತೊಗೊಂಡಿದ್ದೀನಿ, 11 ನಂಬರ್ ಕ್ರೋಷ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿಗೆ ಈ ಥರ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ್ಮೇಲೆ 5 ಚೈನ್ ಹಾಕ್ಕೊಳ್ಳಿ. ಇದಕ್ಕೂ ಕುಚ್ಚು ಬರೋದಿಲ್ಲ, ಬೇಕಿದ್ರೆ ನೀವು ಮಾಡ್ಕೋಬಹುದು, ಬಟ್ ಕುಚ್ಚು ಬಂದರೆ ಚೆನ್ನಾಗಿರಲ್ಲ. ಈ ಥರ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ರಿವರ್ಸ್ ತಿರುಗಿಸ್ಕೊಳ್ಳಿ ವರ್ಕು. ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ ಫಸ್ಟ್ ಲೈನ್ ಇರುತ್ತಲ್ಲ 5 ಚೈನ್, ಅದಕ್ಕೆ 8 ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಈ 3 ಚೈನ್ ಬಿಟ್ಟು 8 ಹಾಕ್ಕೋಬೇಕಾಗತ್ತೆ. 2 3 4 5 6 ಈ ಥರ 8 ಹಾಕ್ಕೋಬೇಕಾಗತ್ತೆ ನೋಡಿ. ಈ ಥರ 8 ಹಾಕ್ಕೊಳ್ಳಿ. ಸ್ವಲ್ಪ ಚೇಂಜ್ ಇದೆ, ಇದು ಮೊದಲು ನಾವು ಮಾಡ್ತಿದ್ದ ಡಿಸೈನೇ ಸೇಮು, ಬಟ್ ಸ್ವಲ್ಪ ಚೇಂಜ್ ಇದೆ. 8 ಆದಮೇಲೆ ಹಿಂಗೆ ಕ್ರೋಷೆ ಮೇಲೆ ದಾರ ಸುತ್ತಕೊಂಡು ನೋಡಿ, ಇಲ್ಲಿ ಈ ಬೇಸ್ ಲೈನ್ 5 ಚೈನ್ ಇರುತ್ತಲ್ಲ, ಆ ಲಾಕ್ಗೆ ಕೆಳಗಡೆಯಿಂದ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆಯಿಂದ ಹಿಂಗೆ ಒಂದು ಕಂಬ ಹಾಕ್ಕೋಬೇಕು ಈ ಥರ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಭಾಳ ಸಿಂಪಲ್ ಇದೆ ಡಿಸೈನು, ಭಾಳ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ಯಾರಿ. ಸ್ಯಾರಿಗೆ ಡಿಸೈನು ನೋಡಿ, ತಿರ್ಗಾನು 5 ಚೈನ್ ಹಾಕ್ಕೊಳ್ಳಿ. ಐದು ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ವರ್ಕ್ನ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಮತ್ತೆ ತಿರುಗಿಸ್ಕೊಳ್ಳಿ ಫ್ರಂಟ್ ಸೈಡು. ಫ್ರಂಟಿಗೆ ಬಂದು ಈ 5 ಚೈನಿಗೆ 8 ಕಂಬ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ, ಎಂಥವ್ರು ಬೇಕಿದ್ರೂ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಮೇಲೆ ಬೆಲ್ ಬರುತ್ತೆ, ಆ ಬೆಲ್ಗೆ ನೀವೊಂದು ಆ ಬೆಲ್ನ ಪ್ರೆಸ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆದರೆ ನಿಮಗೆ ನಮ್ಮ ಆರ್ಡರ್ ಡಿಸೈನು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಟ್ರೈ ಮಾಡ್ಬೋದು ಅದನ್ನು. ಏಳಾಗಿದೆ, 8 ಕಂಬ ಆದಮೇಲೆ ಇನ್ನೊಂದು ಸರಿ ಈ ಥರ ದಾರ ಸಾರಿ 8 ಕಂಬ ಆದಮೇಲೆ ಈ ಥರ ದಾರ ಸುತ್ತಕೊಂಡು ಕ್ರೋಷೆ ಮೇಲೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಬೇಸ್ ಲೈನ್ಗೂ ಲಾಕ್ಗೂ ಮಧ್ಯದಲ್ಲಿ ಒಂದು ಕಂಬ ಬರಬೇಕು ಈ ಥರ. ಕಂಬ ಬಂದು ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಭಾಳ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು 2 ಹಾಕ್ತೀನಿ ನಾನು, ನೋಡೋಣ ಹೇಗೆ ಬರುತ್ತೆ ಅನ್ನೋದು. ನೋಡಿ, ಈ ಥರ ಡಿಸೈನ್ ಬರುತ್ತೆ, ಇದು ಭಾಳ ಚೆನ್ನಾಗಿರುತ್ತೆ, ಕುಚ್ಚಿಲ್ಲ ಇದಕ್ಕೆ. ಇಲ್ಲಿ ಎಂಡಲ್ಲಿ ನಾನು ಹೇಳ್ದಂಗೆ ಒಂದು 2 ಇಲ್ಲ 3 ಚೈನ್ ಹಾಕ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೊಂಬಿಡಿ. ನೀವು ಅವಾಗ ಗ್ಲೂ ಅಲ್ಲಿ ಅಂಟಿಸ್ದಾಗ್ಲೂ
ಇದನ್ನು ಬಿಚ್ಕೊಳ್ಳಲ್ಲ, ಹಿಂಗಿರುತ್ತೆ. ಇದನ್ನ ಹಿಂದೆ ನೀವು ಅಂಟಿಸ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೋದು. ನೀಟಾಗಿರುತ್ತೆ ನೋಡಿ, ಈ ಥರ ಬರುತ್ತೆ. ಭಾಳ ಚೆನ್ನಾಗಿರುತ್ತೆ ಇದು. ಸಿಂಪಲ್ಲು, ಬೀಡ್ಸ್ ಏನಿಲ್ಲ, ಇದೇನಿಲ್ಲ, ಕುಚ್ಚು ಬರಲ್ಲ, ಡಿಫ್ರೆಂಟ್ ಆಗಿದೆ. ಇಲ್ಲಿ ಬೇಸ್ ಲೈನು ಈ ಥರ ಬರುತ್ತೆ. ಸೊ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.